ಅರವಿಂದ ಕೇಜ್ರಿವಾಲ್ರು ಈಗಿನ ಸರ್ಕಾರ ಅತ್ಯಂತ ಭ್ರಷ್ಟ ಸರ್ಕಾರ ಮತ್ತು ಅತ್ಯಂತ ಅಹಂಕಾರಿ ಸರ್ಕಾರ ಎಂದರು ಕಮೆಂಟ್ಸ್ ನಾನ್ನೂರೇ ಕ್ಷೇತ್ರ ಯಾಕೆ ಐನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರ ದೇಶದಲ್ಲಿ ನಾನ್ನೂರು ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಉಳಿದ ನೂರ ನಲವತ್ತ್ಮೂರು ಕ್ಷೇತ್ರಗಳು ಅವುಗಳ ಬಗ್ಗೆ ನಂತರ ತೀರ್ಮಾನಿಸುವ ತೀರ್ಮಾನಿಸಲಾಗುವುದು ನಾನ್ನೂರು ಕ್ಷೇತ್ರ ಯಾಕೆ ಅಂದರೆ ಈ ನಾನ್ನೂರು ಕ್ಷೇತ್ರಗಳಲ್ಲಿ ಐ ಎನ್ ಡಿ ಐ ಎ ಮೈತ್ರಿಕೂಟದ ಇಪ್ಪತ್ತೆಂಟು ಪಕ್ಷಗಳ ಪೈಕಿ ಒಂದಲ್ಲ ಒಂದು ಪಕ್ಷ ಅಸ್ತಿತ್ವದಲ್ಲಿದೆ ನಾನ್ನೂರು ಕ್ಷೇತ್ರಗಳಲ್ಲಿ ಒಂದಲ್ಲ ಒಂದು ಪಕ್ಷ ಕೆಲವು ಕಡೆ ಕಾಂಗ್ರೆಸ್ ಇದೆ ಇನ್ನು ಕೆಲವು ಕಡೆ ಆಮ್ ಆದ್ಮಿ ಪಕ್ಷ ಇರುತ್ತೆ ಮತ್ತೊಂದು ಕಡೆ ಡಿ ಎಮ್ ಕೆ ಇರುತ್ತೆ ಉಳಿದ ನೂರ ನಲವತ್ತ್ಮೂರು ಕ್ಷೇತ್ರಗಳಿದಾವಲ್ಲ ಅಲ್ಲಿ ಇವರ ಮೈತ್ರಿಕೂಟದ ಯಾವ ಪಕ್ಷವೂ ಅಸ್ತಿತ್ವದಲ್ಲಿ ಇಲ್ಲ ಆ ನೂರ ನಲವತ್ತ್ಮೂರು ಕ್ಷೇತ್ರಕ್ಕೆ ಬೇರೆ ಸ್ಟ್ರಾಟಜಿ ಮಾಡಬೇಕು ಅಲ್ಲಿ ಯಾರು ಗಟ್ಟಿಯಾಗಿದ್ದಾರೆ ಅವ್ರನ್ನ ಕರ್ಕೊಂಬರ್ಬೇಕು ಯಾವುದಾದ್ರೂ ಪಕ್ಷ ಗಟ್ಟಿಯಾಗಿದ್ದರೆ ಕನ್ವಿನ್ಸ್ ಮಾಡಿ ಮೈತ್ರಿಕೂಟಕ್ಕೆ ಸೇರಿಸ್ಕೋಬೇಕು ಅದಕ್ಕಾಗಿ ನೂರ ನಲವತ್ತ್ಮೂರು ಕ್ಷೇತ್ರದ ಬಗ್ಗೆ ಆ ನಂತರ ತೀರ್ಮಾನಿಸಲಾಗುವುದು ಅನ್ನುವ ನಿರ್ಧಾರ ಮಾಡೋದು ಆಂಧ್ರ ಒಡಿಸ್ಸಾ ಉತ್ತರ ಪ್ರದೇಶದ ಕೆಲವು ಕ್ಷೇತ್ರಗಳು ಒಟ್ನಲ್ಲಿ ಇವತ್ತು ತೆಗೆದುಕೊಳ್ಳಲಾಗಿರುವ ತೀರ್ಮಾನಗಳು ಅಂದರೆ ನಾನ್ನೂರು ಕ್ಷೇತ್ರ ಸಿಂಗಲ್ ಕ್ಯಾಂಡಿಡೇಟು ಮೂವತ್ತನೇ ತಾರೀಖಿನ ಒಳಗೆ ಕ್ಷೇತ್ರ ಹಂಚಿಕೆ ಹೋಗಬೇಕು ಸೆಪ್ಟೆಂಬರ್ ಮೂರನೇ ವಾರದಲ್ಲಿ ಪ್ರಚಾರವನ್ನೇ ಆರಂಭಿಸಿಕೊಂಡು ಬಿಡಬೇಕು ಪ್ರಧಾನಿ ಅಭ್ಯರ್ಥಿ ಮಾಡೋದಕ್ಕೆ ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದಕ್ಕೆ ಇದು ಸೂಕ್ತ ಸಮಯ ಅಲ್ಲ ಹದಿಮೂರು ಜನರ ಸಮನ್ವಯ ಸಮಿತಿಯನ್ನು ರಚಿಸಬೇಕು ಅಂತಾಯಿತು ಆಮೇಲೆ ಅದು ಹದಿನಾಲ್ಕು ಜನ ಅಂತಾಗಿದೆ ಇಪ್ಪತ್ತೆಂಟು ಪಕ್ಷಗಳವರು ಏಕರೂಪದ ಪ್ರಚಾರ ಮಾಡಬೇಕು ಅಂತ ಅಂದರೆ ಒಂದೇ ಪ್ರಣಾಳಿಕೆ ಇರುತ್ತೆ ಎಲ್ಲ ಪಕ್ಷದವರೆಗೂ ಸೇರಿ ಒಂದೇ ಪ್ರಣಾಳಿಕೆ ಇರುತ್ತೆ ಜುಡೇಗಾ ಭಾರತ್ ಜೀತೆಗ ಇಂಡಿಯಾ ಅನ್ನುವ ಘೋಷವಾಕ್ಯದೊಂದಿಗೆ ಹೋಗಬೇಕು ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ ಹದಿನಾಲ್ಕು ಜನರ ಸಮನ್ವಯ ಸಮಿತಿ ಕಾಂಗ್ರೆಸ್ನಿಂದ ಕೆ ಸಿ ವೇಣುಗೋಪಾಲ್ ಇದ್ದಾರೆ ಇದರಲ್ಲಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಅವರು ಯಾರೂ ಇಲ್ಲ ಕೆ ಸಿ ವೇಣುಗೋಪಾಲ್ ಇದ್ದಾರೆ ಎನ್ ಸಿ ಪಿಯಿಂದ ಶರದ್ ಪವಾರ್ ಇದ್ದಾರೆ ಡಿಎಂಕೆಯಿಂದ ಸ್ಟಾಲಿನ್ ಇದ್ದಾರೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣದಿಂದ ಸಂಜಯ್ ರಾವತ್ ಇದ್ದಾರೆ ಆರ್ ಜೆ ಡಿಯಿಂದ ತೇಜಸ್ವಿ ಯಾದವ್ ಟಿ ಎಂ ಸಿಯಿಂದ ಅಭಿಷೇಕ್ ಬ್ಯಾನರ್ಜಿ ಆಮ್ ಆದ್ಮಿ ಪಕ್ಷದಿಂದ ರಾಘವ್ ಛಡ್ಡಾ ಸಮಾಜವಾದಿ ಪಕ್ಷದಿಂದ ಜಾವೇದ್ ಅಲಿ ಖಾನ್ ಜೆ ಡಿ ಯುನಿಂದ ಲಾಲ್ ಸಿಂಗ್ ಜೆ ಎಂ ಎಮ್ನಿಂದ ಹೇಮಂತ್ ಸುರೇನ್ ಸಿ ಪಿ ಐನಿಂದ ಡಿ ರಾಜ ಎನ್ಯಾಷನಲ್ ಕಾನ್ಫರೆನ್ಸ್ನಿಂದ ಒಮರ್ ಅಬ್ದುಲ್ಲಾ ಪಿ ಡಿ ಪಿಯಿಂದ ಮೆಹಬೂಬಾ ಮುಫ್ತಿ ಸಿ ಪಿ ಐ ಎಂನವ್ರು ಯಾರು ಅಂತ ಘೋಷಣೆ ಆಗಿಲ್ಲ ಘೋಷಣೆ ಆಗತ್ತೆ ಒಳಗಡೆಯಿಂದ ಒಂದೆರಡು ಸುದ್ದಿಗಳ ಬಂದ್ರು ಯಾರ್ಯಾರು ಏನೇನಂದ್ರು ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ದಾರೆ ತುಂಬ ಬೇಗ ಎಲೆಕ್ಷನ್ ಆಗುವ ಸಾಧ್ಯತೆ ಇದೆ ಅವಧಿಪೂರ್ಣ ಎಲೆಕ್ ಅವಧಿಪೂರ್ವ ಚುನಾವಣೆ ಆಗುವ ಸಾಧ್ಯತೆ ಇದೆ ಮಾರ್ಚ್ನಲ್ಲೋ ಏಪ್ರಿಲ್ನಲ್ಲೋ ಎಲೆಕ್ಷನ್ ಆಗುತ್ತೆ ಅನ್ನೋ ಮೈಂಡ್ಸೆಟ್ನಲ್ಲಿರೋದು ಬೇಡ ಚುನಾವಣೆ ಚುನಾವಣೆಯಾಗಬಹುದು ಆದಷ್ಟು ಬೇಗ ಸೀಟು ಹಂಚಿಕೆಯನ್ನು ಫೈನಲ್ ಮಾಡ್ಕೊಳ್ಳೋಣ ನನಗೆ ನಾವೆಲ್ಲ ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅನ್ನಿಸ್ತಿದೆ ಅಂತ ಮಮತಾ ಬ್ಯಾನರ್ಜಿ ಮೀಟಿಂಗ್ನಲ್ಲಿ ಹೇಳಿದ್ರಂತೆ ಇನ್ನು ಪ್ರಸಾದ್ ಯಾದವು ಪ್ರತಿಷ್ಠೆಯನ್ನು ಬದಿಗಿಟ್ಟು ದೇಶಕ್ಕಾಗಿ ನಾವೆಲ್ಲ ಒಂದಾಗೋಣ ಅಂದ್ರಂತೆ ಅರವಿಂದ ಕೇಜ್ರಿವಾಲು ಬಿ ಜೆ ಪಿಯನ್ನು ಸೋಲಿಸುವುದಕ್ಕೆ ಯಾವ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೂ ನಾವು ತಯಾರಾಗಿದ್ದೀವಿ ಅಂದ್ರಂತೆ ಶರದ್ ಪವಾರು ಎಲ್ರಿಗೂ ಎಲ್ಲ ಜವಾಬ್ದಾರಿಗಳು ಹಸ್ತಾಂತರ ಆಗಬೇಕು ಅಂದ್ರಂತೆ ಗೊತ್ತಿಲ್ಲ ಈ ಸೀಟು ಒಂದು ಏನು ಕ್ಷೇತ್ರ ಹಂಚಿಕೆ ಫೈನಲ್ ಹಂತಕ್ಕೆ ಬರ್ತಾ 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 ಇಷ್ಟು ಒಗ್ಗಟ್ಟು ಯಾಕಂದರೆ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷದವ್ರಿಗೆ ಮನಸ್ಸಿಲ್ಲ ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳು ನಾವೇ ಸ್ಟ್ರಾಂಗ್ ಆಗಿದ್ದೀವಿ ಅವ್ರಿಗೆ ಯಾಕೆ ಕ್ಷೇತ್ರ ಬಿಟ್ಕೊಡಬೇಕು ಅಂತಾರೆ ಪಂಜಾಬ್ನಲ್ಲೂ ಅಂಥದ್ದೇ ಸಮಸ್ಯೆ ಇದೆ ಈಗ ದಿಲ್ಲಿ ಮತ್ತು ಪಂಜಾಬ್ನಲ್ಲಿ ನಾವು ನಿಮಗೆ ಕ್ಷೇತ್ರಗಳನ್ನು ಬಿಟ್ಟುಕೊಡಬೇಕು ಅನ್ನೋದಾದರೆ ನೀವು ನಮಗೆ ಗುಜರಾತ್ನಲ್ಲಿ ಬಿಟ್ಟು ಕೊಡಿ ಅಂತ ಆಮ್ ಆದ್ಮಿ ಪಕ್ಷದವ್ರು ಕೇಳ್ತಾರೆ ಗುಜರಾತ್ ಕಾಂಗ್ರೆಸ್ನವರು ಇಲ್ಲಿ ಏನಿದೆ ಆಮ್ ಆದ್ಮಿ ಪಕ್ಷ ಅವ್ರಿಗೆ ಯಾಕೆ ಸೀಟ್ ಕೊಡ್ಬೇಕು ನಾವು ಅಂತ ಕೇಳ್ತಿದ್ದಾರೆ ಪಶ್ಚಿಮ ಬಂಗಾಳದಲ್ಲೂ ಹಂಗೆ ಇದೆ ಟಿ ಸಿನ ಹೊರಗಿಟ್ಟು ನಮ್ಮದು ಇವ್ರದ್ದು ಮೈತ್ರಿ ಆಗಲಿ ಅಂತ ಕಮ್ಯುನಿಸ್ಟ್ ಪಕ್ಷದವರು ಕಮ್ಯುನಿಸ್ಟ್ ಪಕ್ಷದವ್ರನ್ನ ಕರ್ಕೊಂಬರಬೇಡಿ ನಾವು ನೀವು ಸೇರ್ಕೊಂಡು ಎಲೆಕ್ಷನ್ ಮಾಡೋಣ ಅಂತ ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ನವ್ರಿಗೆ ಹೇಳ್ತಾ ಇದ್ದಾರೆ ಈ ಶರದ್ ಪವಾರು ಯಾವಾಗ ಹೆಂಗಿರ್ತಾರೆ ಹೇಳೋದಕ್ಕೆ ಬರೋದಿಲ್ಲ ಅಷ್ಟೆಲ್ಲ ಗಲಾಟೆ ಆಗಿದೆ ಅವರ ಅಣ್ಣನ ಮಗ ಅಜಿತ್ ಪವಾರರನ್ನು ಟೂ ಥರ್ಡ್ ಮೆಜಾರಿಟಿ ಎಮ್ ಎಲ್ ಎಗಳ ಜೊತೆಗೆ ಬಿ ಜೆ ಪಿಯವ್ರು ಕರ್ಕೊಂಡು ಹೋಗಿದ್ದಾರೆ ಅದಾದಮೇಲೆ ನರೇಂದ್ರ ಮೋದಿಗೆ ಲೋಕಮಾನ್ಯ ಟೇಳಕ್ಕೆ ಪ್ರಶಸ್ತಿ ಅಂತೆ ಪುಣೆಯಲ್ಲಿ ಕಾರ್ಯಕ್ರಮ ಅಂತೆ ಶರದ್ ಪವಾರ್ ಆ ಕಾರ್ಯಕ್ರಮಕ್ಕೆ ಹೋಗ್ತಾರೆ ಸಾಮನಾದವರು ಸಾರಿ ಶಿವಸೇನೆಯವರು ತಮ್ಮ ಮುಖವಾಣಿ ಸಾಮನಾದಲ್ಲಿ ಎಡಿಟೋರಿಯಲ್ ಬರೆದರು ನೀವು ನಮ್ಮ ಜೊತೆಗಿದ್ದೀರಿ ಅನ್ನೋದು ಪ್ರೂವ್ ಮಾಡಬೇಕಿದ್ರೆ ಹೋಗಬೇಡಿ ಈಗ ಅಂತ ಉದ್ಧವ್ ಠಾಕ್ರೆ ಬಣ ಶಿವಸೇನೆ ಮುಖವಾಣಿ ಪೇಪರ್ ಇದೆ ಅವರು ಸಾಮಾನ ಅಂತ ಎಡಿಟೋರಿಯಲ್ ಬಡವರು ಅವರು ನೀವು ಐ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬದ್ಧರಿದ್ದೀರಿ ಅನ್ನೋದನ್ನು ಸಾಬೀತುಪಡಿಸ್ಬೇಕು ಅಂದರೆ ನರೇಂದ್ರ ಮೋದಿ ಸನ್ಮಾನ ಕಾರ್ಯಕ್ರಮಕ್ಕೆ ಹೋಗಬೇಡಿ ಅಂತ ನಥಿಂಗ್ ಡೂಯಿಂಗ್ ಅಂತ ಹೋದರು ಶರದ್ ಪವಾರು ಅಲ್ಲಿ ಏನು ಬೆನ್ ಚಪ್ಪರಿಸಿದ್ದೇನು ಮಾತಾಡಿದ್ದೇನು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್